ದೇಶದ ಜನರ ಆಶೀರ್ವಾದವನ್ನು ಪಡೆಯುವ ಸಂಕಲ್ಪದೊಂದಿಗೆ ಬಿಜೆಪಿ ರಾಷ್ಟ್ರೀಯ ಸಮಿತಿ ಜನ ಆಶೀರ್ವಾದ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾಗಿರುವ ರಾಜೀವ್ ಚಂದ್ರಶೇಖರ್ ಅವರ ತಂಡ ಆಗಸ್ಟ್ 17 ರಂದು ನಮ್ಮ ಜಿಲ್ಲೆಗೆ ಆಗಮಿಸಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಹೇಳಿದರು ಮಂಗಳೂರಿನ ಅಟಲ್ ಸೇವಾ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕೋವಿಡ್ ಮಾರ್ಗಸೂಚಿ ಇರುವ ಕಾರಣ ಯಾವುದೇ ರೀತಿಯ ಸಭೆ ಸಮಾರಂಭ ನಡೆಸದೆ ಸರಳವಾಗಿ ಅವರನ್ನ ಹೆಜಮಾಡಿಯಲ್ಲಿ ಸ್ವಾಗತಿಸಲಿದ್ದೇವೆ ಜಿಲ್ಲೆಯಲ್ಲಿ ಪ್ರಸಿದ್ಧ ಉದ್ಯಮಿ ಮತ್ತು ಶಿಕ್ಷಣ ತಜ್ಞರೊಂದಿಗೆ ಅವರು ಸಭೆಯನ್ನು ನಡೆಸಲಿದ್ದಾರೆ ಆನಂತರ ಇತಿಹಾಸ ಪ್ರಸಿದ್ಧ ಕದ್ರಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಶಾಸಕ ಸಚಿವರೊಂದಿಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ ಎಂದು ಯಾತ್ರೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೇಂದ್ರದ ರಾಜ್ಯ ಸಚಿವರಾಗಿರುವಂತಹ ಕೌಶಲ್ಯ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನದ ಸಚಿವರಾಗಿರುವಂತಹ ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಅವರ ತಂಡ 17ನೇ ತಾರೀಕು ಮಂಗಳವಾರ ಸಂಜೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶಿಸುತ್ತದೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಇರುವಂತ ಸಂದರ್ಭದಲ್ಲಿ ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸಲಿಕ್ಕೆ ಇವತ್ತು ಜಿಲ್ಲೆಯ ಆಡಳಿತದಿಂದ ಅನುಮತಿ ಇವತ್ತು ಇಲ್ಲದೇ ಇರುವುದರಿಂದ ಬಹಳ ಅದ್ದೂರಿಯಾಗಿ ಭರ್ಜರಿಯಾಗಿ ನಡೆಯಬೇಕಾಗಿರುವಂತ ಜನಾಶ್ರವಾದ ಯಾತ್ರೆಯನ್ನ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ 17ನೇ ತಾರೀಕು ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಾಡುವಂತ ಹೆಜಮಾಡಿಯ ಭಾಗದಲ್ಲಿ ನಾವು ಸಾಂಕೇತಿಕವಾದಂತ ಒಂದು ಸ್ವಾಗತವನ್ನ ಸನ್ಮಾನ್ಯ ಸಚಿವರಿಗೆ ನೀಡುತ್ತೇವೆ ಅದೇ ದಿವಸ ಸಂಜೆ ಅವರು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಉದ್ಯಮಿಗಳನ್ನು ಶಿಕ್ಷಣ ತಜ್ಞರನ್ನು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖರನ್ನು ಭೇಟಿಯಾಗುವಂತ ಒಂದು ಕಾರ್ಯಕ್ರಮವಿದೆ 18ನೇ ತಾರೀಕು ಬೆಳಿಗ್ಗೆ ನಮ್ಮ ಜಿಲ್ಲೆಯ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಇರುವಂತ ಕದ್ರಿ ಶ್ರೀ ಮಂಜುನಾಥನ ದರ್ಶನ ಪಡೆದು 8 ಗಂಟೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಮಾಜಿ ಶಾಸಕರುಗಳ ಜೊತೆ ಸಚಿವರುಗಳ ಜೊತೆ ಉಪಹಾರವನ್ನ ಸ್ವೀಕರಿಸಿ ಸುಮಾರು 9:30 ಗಂಟೆಗೆ ಈ ಜಿಲ್ಲೆಯ ಜಾತಿ ಸಮುದಾಯದ ಮುಖಂಡರ ಜೊತೆ ಒಂದು ಸೌಹಾರ್ದಯುತವಾದಂತ ಮಾತುಕತೆಯನ್ನ ನಡೆಸಿ ಒಂದು ಪತ್ರಿಕಾ ಗೋಷ್ಠಿಯನ್ನ ನಡೆಸಿ ಅವರು ಜಿಲ್ಲೆಯಿಂದ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ವಕ್ತಾರರಾದ ಜಗದೀಶ್ ಶೆಣಪ ರಾಮದಾಸ್ ಬಂಟ್ವಾಳ್ ಮೂಡಾಧ್ಯಕ್ಷರಾದ ರವಿಶಂಕರ್ ಮಿಚರ್ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಚ ಈ ವೇಳೆ ಉಪಸ್ಥಿತರಿದ್ದರು